ಅಸಾಧ್ಯ ಸೆಕೆ ಮತ್ತು ಬಿಸಿಲ ಹೊಡೆತಕ್ಕೆ ಈ ಬಾರಿ 600ಕ್ಕೂ ಹೆಚ್ಚು ಮಂದಿ ಹಜ್ ಯಾತ್ರಿಗಳು ಮಕ್ಕಾದಲ್ಲಿ ಪ್ರಾಣ ಕಳೆದುಕೊಂಡಿದ್ದು, ಈ ಪೈಕಿ 68 ಮಂದಿ ಭಾರತೀಯರು ಎಂದು ಸೌದಿ ಅರೇಬಿಯಾದ ರಾಜತಾಂತ್ರಿಕರನ್ನು ಉಲ್ಲೇಖಿಸಿ ಅಂತಾರಾಷ್ಟ್ರೀಯ ಸುದ್ದಿಸಂಸ್ಥೆ AFP ವರದಿ ಮಾಡಿದೆ. ಸುಮಾರು 68 ಸಾವುಗಳನ್ನು ನಾವು ದೃಢಪಡಿಸಿದ್ದೇವೆ. ಕೆಲವರು ಸಹಜ ಕಾರಣದಿಂದ ಮೃತಪಟ್ಟಿದ್ದರೆ ಹಲವು ಮಂದಿ ವೃದ್ಧ ಯಾತ್ರಿಗಳು ಇದ್ದರು. ಕೆಲವರು ಹವಾಮಾನ ಪರಿಸ್ಥಿತಿಯಿಂದ ಮೃತಪಟ್ಟಿರಬೇಕು ಎಂದು ಸೌದಿ ರಾಜತಾಂತ್ರಿಕ ಸಿಬ್ಬಂದಿಯೊಬ್ಬರು ಮಾಹಿತಿ ನೀಡಿದ್ದಾರೆ. AFP ವರದಿಯ ಪ್ರಕಾರ ಮಂಗಳವಾರ ಮೃತಪಟ್ಟವರ ಸಂಖ್ಯೆ 550 ಎಂದು ಅಂದಾಜಿಸಲಾಗಿತ್ತು. ಆದರೆ ಇದುವರೆಗಿನ ಅಂದಾಜಿನ ಪ್ರಕಾರ ಮೃತಪಟ್ಟವರ ಸಂಖ್ಯೆ 645ಕ್ಕೇರಿದೆ ಎಂದು ಆ ಬಳಿಕದ AFP ವರದಿ ಹೇಳಿತ್ತು. ಇದರಲ್ಲಿ 323 ಮಂದಿ ಈಜಿಪ್ಟ್ ಪ್ರಜೆಗಳು ಹಾಗೂ 60 ಮಂದಿ ಜೋರ್ಡಾನ್ನವರು ಸೇರಿದ್ದಾರೆ. ಇಂಡೋನೇಷ್ಯಾ, ಇರಾನ್, ಸೆನೆಗಲ್, ಟುನೇಷಿಯಾ ಮತ್ತು ಇರಾಕ್ನ ಸ್ವಾಯತ್ತ ಕುರ್ದಿಶ್ ಪ್ರದೇಶದ ಜನರೂ ಮೃತಪಟ್ಟಿರುವುದನ್ನು ದೃಢಪಡಿಸಲಾಗಿದೆ ಎಂದು ಆ ವರದಿಯಲ್ಲಿ ಹೇಳಲಾಗಿತ್ತು. ಆದರೆ AFP ಮಾಹಿತಿಯನ್ನು ಆಧರಿಸಿ ಗುರುವಾರ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಮಾಡಿರುವ ವರದಿಯ ಪ್ರಕಾರ ಬಿಸಿಲ ಧಗೆಯಿಂದ ಮೃತರಾದವರ ಸಂಖ್ಯೆ 900ಕ್ಕೂ ಹೆಚ್ಚು ಎಂದು ವರದಿಯಾಗಿದೆ. ಅದರಲ್ಲಿ 600 ಮಂದಿ ಈಜಿಪ್ಟ್ನಿಂದ ಬಂದ ಯಾತ್ರಿಕರು ಎಂದು ವರದಿ ಹೇಳಿದೆ. ಭಾರತದಿಂದ ಈ ಬಾರಿ ಹಜ್ಜಿಗೆ ಹೋದವರ ಸಂಖ್ಯೆ 175,000. ಕಳೆದ ವರ್ಷ 200ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದರು. ಇವರಲ್ಲಿ ಬಹುತೇಕ ಇಂಡೋನೇಷ್ಯಾದವರು. ಭಾನುವಾರ ಒಂದೇ ದಿನದಲ್ಲಿ 2,700ಕ್ಕೂ ಹೆಚ್ಚು ಉಷ್ಣಾಘಾತ ಪ್ರಕರಣಗಳು ವರದಿಯಾಗಿದ್ದರೂ ಒಟ್ಟು ಸಾವಿನ ಸಂಖ್ಯೆಯನ್ನು ಸೌದಿ ಅರೇಬಿಯಾ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಭಾರತೀಯರ ಸಾವಿನ ಸಂಖ್ಯೆಯನ್ನು ದೃಢಪಡಿಸಿರುವ ರಾಜತಾಂತ್ರಿಕ ಸಿಬ್ಬಂದಿ ಹೇಳುವ ಪ್ರಕಾರ ಮೃತಪಟ್ಟ 68 ಮಂದಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ 9 ಮಂದಿ ಉಷ್ಣ ತಾಪಮಾನದಿಂದ ಮತ್ತು ವಯೋಸಹಜ ಕಾರಣಗಳಿಂದ ಮೃತರಾಗಿದ್ದಾರೆ. ಇಬ್ಬರು ಭಾರತೀಯ ಯಾತ್ರಿಕರು ರಸ್ತೆ ಅಪಘಾತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲದೆ ಕೆಲ ಭಾರತೀಯ ಯಾತ್ರಿಗಳು ನಾಪತ್ತೆಯಾಗಿದ್ದಾರೆ. ಎಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ ಎನ್ನುವ ನಿಖರ ಮಾಹಿತಿ ಲಭ್ಯವಾಗಿಲ್ಲ. ಮೊನ್ನೆ ಸೋಮವಾರ ಮಕ್ಕಾದ ಅತಿದೊಡ್ಡ ಮಸೀದಿಯಲ್ಲಿ ತಾಪಮಾನವು 51.8 ಸೆಲ್ಸಿಯಸ್ ತಲುಪಿದೆ ಎಂದು ಸೌದಿ ರಾಷ್ಟ್ರೀಯ ಹವಾಮಾನ ಕೇಂದ್ರ ತಿಳಿಸಿದೆ. ಮಕ್ಕಾದ ಹೊರಗಿನ ಮಿನಾದಲ್ಲಿ ಯಾತ್ರಿಕರು ತಮ್ಮ ತಲೆಯ ಮೇಲೆ ನೀರಿನ ಬಾಟಲಿಗಳನ್ನು ಸುರಿಯುವುದನ್ನು AFP ಪತ್ರಕರ್ತರು ನೋಡಿದ್ದಾರೆ. ಸೌದಿ ಅಧಿಕಾರಿಗಳು ಯಾತ್ರಿಕರಿಗೆ ಛತ್ರಿಗಳನ್ನು ಬಳಸಲು ಸಲಹೆ ನೀಡಿದ್ದರು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ, ಅದನ್ನ ನಿಮ್ಮ ವಾರ್ತಾಭಾರತಿ ಮಾಡ್ತಾ ಇದೆ. ನೀವು ನಮ್ಮನ್ನ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನ ಪ್ರೆಸ್ ಮಾಡಿ. ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ನಿಮ್ಮ ಪರಿಚಯಸ್ಥರಿಗೂ ಅದನ್ನ ಶೇರ್ ಮಾಡಿ. ಈ ಮುಖಾಂತರ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದ.